ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಧೃತರಾಷ್ಟ್ರನು ಪಾಂಡವರ ಪರಾಕ್ರಮಗಳನ್ನು ನೆನೆಸಿಕೊಂಡು ತನ್ನ ಮಕ್ಕಳ ವಿಷಯವಾಗಿ ಸಂಜಯನೊಡನೆ ದುಃಖಿಸುತ್ತಿದ್ದಾಗ ಕೃಷ್ಣಾದಿಗಳೆಲ್ಲರೂ ದುರ್ಯೋಧನಾದಿಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದುದನ್ನು ಸಂಜೆಯನ್ನು ಚಾರರ ಮೂಲಕವಾಗಿ ಕೇಳಿ ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಮಾನುಷವೂ ಆಶ್ಚರ್ಯವೂ ಆದ ಆ ಚರಿತ್ರವನ್ನು ಕೇಳಿ ಧೃತರಾಷ್ಟ್ರನು ಚಿಂತಾ ವ್ಯಸನಗಳಿಂದ ಕೂಡಿದವನಾಗಿ ಕೋಪದಿಂದ ಬಿಸಿ ಬಿಸಿಯಾಗಿ ನಿಟ್ಟುಸಿರು ಬಿಟ್ಟು ಸಂಜೆಯನನ್ನು ಕುರಿತು ಹೀಗೆ ಹೇಳುವನು. ಓ ಸೂತ, ದ್ಯೂತದ ನೆವದಿಂದ ಹಿಂದೆ ನಡೆದ ಘೋರವಾದ ಆ ಅನ್ಯಾಯವನ್ನು, ದುಸ್ಸಹ ವೀರ್ಯವುಳ್ಳ ಆ ರಾಜಕುಮಾರರ ಉತ್ತಮ ಶೌರ್ಯ ಪರಾಕ್ರಮ ಧೈರ್ಯಗಳನ್ನು, ಅವರಲ್ಲಿ ಒಬ್ಬೊಬ್ಬರಿಗೂ ಇರುವ ಪ್ರೀತಿಯನ್ನು ಆಲೋಚಿಸಿದರೆ ರಾತ್ರಿ ಹಗಲು ಕ್ಷಣ ಮಾತ್ರವೂ ನನ್ನ ಮನಸ್ಸಿಗೆ ಯಾವಾಗಲೂ ನೆಮ್ಮದಿ ಇಲ್ಲದಿದೆ. ಅಶ್ವಿನಿ ದೇವತೆಗಳಿಗೆ ಸಮಾನರಾಗಿ ಅವರ ಅಂಶದಿಂದಲೇ ಹುಟ್ಟಿದ ಆ ನಕುಲ ಸಹದೇವರಾದರೂ ಸಾಮಾನ್ಯರೇ. ದೇವಕುಮಾರರು ಮಹಾಭಾಗ್ಯಶಾಲಿಗಳು, ದೇವೇಂದ್ರನಿಗೆ ಸಮಾನವಾದ ಕಾಂತಿಯುಳ್ಳವರು, ಯುದ್ಧದಲ್ಲಿ ಅಡಗಿಸಲ ಸಾಧ್ಯವಾದ ಕೆಚ್ಚುಳ್ಳವರು, ದೃಢವಾದ ಆಯುಧಗಳುಳ್ಳವರು, ಬಹುದೂರಕ್ಕೆ ಬಾಣಗಳನ್ನು ಪ್ರಯೋಗಿಸಬಲ್ಲವರು, ಯುದ್ಧ ನಿಶ್ಚಯವುಳ್ಳವರು, ವೇಗವುಳ್ಳವರು, ಸ್ಥಿರವಾದ ಕೋಪವುಳ್ಳವರು, ಯಾವಾಗಲೂ ಪ್ರಯತ್ನಶೀಲರು, ಸಿಂಹಗಮನವುಳ್ಳವರು, ಶತ್ರುಗಳಿಗೆ ಸಹಿಸಲ ಸಾಧ್ಯರಾದವರು. ಇವರು ರಥಾರೂಢರಾಗಿ ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು ರಣರಂಗಕ್ಕೆ ಬಂದು ನಿಂತಾಗಲೇ ನನ್ನ ಸೈನ್ಯವು ನಿಶೇಷವಾಗಿ ಹತವಾಗುವುದೆಂದೆಣಿಸುವೆನು. ಆ ದೇವಕುಮಾರರು ದ್ಯೂತ ಸಭೆಯಲ್ಲಿ ದ್ರೌಪದಿಗೆ ಸಂಭವಿಸಿದ ಆ ವ್ಯಸನವನ್ನು ಎಂದಿಗೂ ಸಹಿಸಲಾರರು. ಮತ್ತು ಮಹಾಧನುರ್ಧಾರಿಗಳಾದ ವೃಷ್ಣಿಗಳು, ಬಲಾಢ್ಯರಾದ ಪಾಂಚಾಲರು, ಸಿದ್ಧ ಸಂಕಲ್ಪನಾದ ಕೃಷ್ಣನ ರಕ್ಷಣೆಗೆ ಒಳಪಟ್ಟ ಪಾರ್ಥರು ಯುದ್ಧಕ್ಕೆ ಬಂದರೆ ನಮ್ಮ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತವನ್ನಾಗಿ ಮಾಡದೇ ಬಿಡರು. ಸಂಜಯ, ಬಲರಾಮ ಕೃಷ್ಣರಿಂದ ನಡೆಸಲ್ಪಡುವ ಆ ವೃಷ್ಣಿಗಳ ವೇಗವು ಯಾರಿಗೂ ದುಸ್ಸಹವಾದುದು. ಬೆಟ್ಟವಾದರೂ ಅವರನ್ನು ತಡೆಯಲಾರದು. ಇನ್ನು ಅವರ ಮುಂದೆ ನಮ್ಮ ಮಕ್ಕಳ ಪಾಡೇನು? ಇವರಲ್ಲದೆ ಭಯಂಕರ ಪರಾಕ್ರಮವುಳ್ಳವನು ಮಹಾಧನುರ್ಧಾರಿಯು ಆದ ಭೀಮನು ಉರಿಯಲ್ಲಿ ತೂಗು ಹಾಕಿಟ್ಟ ಶತ್ರು ನಾಶಕವಾದ ತನ್ನ ಗದೆಯನ್ನು ಕೈಯಲ್ಲಿ ಹಿಡಿದು ಯುದ್ಧರಂಗದಲ್ಲಿ ಬಂದು ನಿಲ್ಲುವನು. ಆ ಭೀಮನ ಗದೆಯ ವೇಗವನ್ನು, ಸಿಡಿಲಿನಂತೆ ಕೇಳಿಸುವ ಗಾಂಧೀವ ಘೋಷವನ್ನು ನಮ್ಮ ಕಡೆಯ ರಾಜರು ಹೇಗೆ ತಾನೇ ತಡೆದು ನಿಲ್ಲಬಲ್ಲರು? ಆದುದರಿಂದ ಸಂಜೆಯ ದುರ್ಯೋಧನನ ಮೋಹಕ್ಕೆ ಮರುಳಾದ ನಾನು ಆಗ ನನ್ನ ಸ್ನೇಹಿತರೆಲ್ಲರ ಕಾಲೋಚಿತವಾದ ಹಿತವಾದಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಹೋದೆನು. ಈಗ ಅವನ್ನೆಲ್ಲ ನೆನೆಸಿಕೊಳ್ಳುತ್ತಿರುವೆನು ಎಂದನು. ಅದಕ್ಕೆ ಆ ಸಂಜಯನು, ರಾಜೇಂದ್ರ, ನೀನು ಅಜ್ಞತೆಯಿಂದ ನಿನ್ನ ಮಗನನ್ನು ಆಗ ತಡೆಯದೆ ಹೋದುದರ ಫಲವೇ ಇದು. ನೀನು ಆ ಮಕ್ಕಳನ್ನು ತಡೆಯಲು ಸಮರ್ಥನಾಗಿದ್ದರೂ ಅವರ ತಪ್ಪಿತವನ್ನು ಉಪೇಕ್ಷಿಸಿದೆ. ಅದು ಹೋಗಲಿ, ಇನ್ನೊಂದು ವಿಷಯವನ್ನು ಹೇಳುವೆನು ಕೇಳು. ಪಾಂಡವರು ಕಪಟ ದ್ಯೂತದಲ್ಲಿ ಸೋಲಿಸಲ್ಪಟ್ಟುದನ್ನು ಕೇಳಿದೊಡನೆ ಕೃಷ್ಣನು ವೇಗದಿಂದ ಕಾಮ್ಯಕವನಕ್ಕೆ ಬಂದು ಅಲ್ಲಿದ್ದ ಪಾಂಡವರಿಗೆ ಸಮಾಧಾನವನ್ನು ಹೇಳಿದನು. ದೃಷ್ಟದ್ಯುಮ್ನೇ ಮೊದಲಾದ ದ್ರುಪದ ಪುತ್ರರು, ವಿರಾಟನು, ದೃಷ್ಟಕೇತುವು, ಕೇಕಯರು ಪಾಂಡವರ ಬಳಿಗೆ ಬಂದು ಅವರನ್ನು ಉತ್ಸಾಹಗೊಳಿಸಿದರು. ಮಹಾರಾಜ, ಅವರೆಲ್ಲರೂ ಪಾಂಡವರಿಗೆ ಹೇಳಿದ ಉತ್ತೇಜನ ವಾಕ್ಯಗಳನ್ನು ನಮ್ಮ ಚಾರರು ತಿಳಿದು ಬಂದಿರುವರು. ಈ ಆಗಲೇ ಅದನ್ನು ನಾನು ನಿನಗೆ ತಿಳಿಸಿರುವೆನು. ಪಾಂಡವರು ಅರ್ಜುನನಿಗೆ ರಥವನ್ನು ನಡೆಸುವ ಹಾಗೆ ಕೃಷ್ಣನಲ್ಲಿ ವರವನ್ನು ಕೇಳಿಕೊಂಡರು. ಶ್ರೀಕೃಷ್ಣನು ಅವರಿಗೆ ಹಾಗೆಯೇ ವಾಗ್ದಾನ ಮಾಡಿರುವನು. ಪಾಂಡವರು ಅಲ್ಲಿ ಜಿಂಕೆಯ ಚರ್ಮವನ್ನುಟ್ಟು ಕಷ್ಟಪಡುತ್ತಿರುವುದನ್ನು ನೋಡಿ ಕೃಷ್ಣನಿಗೆ ಮತ್ತಷ್ಟು ಆಕ್ರೋಶವು ಹುಟ್ಟಿತು. ಆಗ ಕೃಷ್ಣನು ಧರ್ಮಪುತ್ರನನ್ನು ನೋಡಿ, ಇತರ ರಾಜರಿಗೆ ದುರ್ಲಭವಾದ ಐಶ್ವರ್ಯ ಸಮೃದ್ಧಿಯಿಂದ ನೀವು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗವನ್ನು ನಡೆಸಿದಾಗ ನಾನು ಅಲ್ಲಿಯೇ ಇದ್ದು ನೋಡುತ್ತಿದ್ದೆನು. ಆ ಯಾಗಕ್ಕಾಗಿ ಅಂಗರು, ವಂಗರು, ಪೌಂಡ್ರರು, ಚೋಳರು, ಓಡ್ರರು, ದ್ರಾವಿಡರು, ಆಂಧ್ರರು, ಸಮುದ್ರ ತೀರವಾಸಿಗಳು, ತೀರ ಪಟ್ಟಣಗಳಲ್ಲಿ ವಾಸ ಮಾಡುವವರು, ಸಿಂಹಳರು, ಬರ್ಬರರು, ಮ್ಲೇಚ್ಛರು, ಲಂಕಾವಾಸಿಗಳು,
ಪಶ್ಚಿಮ ದೇಶದ ಅನೇಕ ರಾಜ್ಯಗಳಲ್ಲಿಯೂ ಸಮುದ್ರ ತೀರಗಳಲ್ಲಿಯೂ ವಾಸಿಸತಕ್ಕವರು ಪಲ್ಲವರು, ದರದರು, ಕಿರಾತರು, ಯವನರು, ಶಕರು, ಹೂಣರು, ಚೀನರು, ತುಷಾರರು, ಸೈಂಧವರು, ಜಾಗುಡರು, ರಾಮಠರು, ಮುಂಡರು, ಸ್ತ್ರೀರಾಜ್ಯವಾಸಿಗಳು, ಶಂಕಣರು, ಕೇಕಯರು, ಮಾಳವರು, ಕಾಶ್ಮೀರರು ಮುಂತಾದ ಎಲ್ಲ ಅರಸರು ನೆರೆದಿದ್ದರು. ಅಲ್ಲದೆ ಶಸ್ತ್ರ ಬಲದಿಂದ ನಿರ್ಬಂಧಿಸಲ್ಪಟ್ಟವರು, ಮರ್ಯಾದೆಯಿಂದ ಕರೆಯಲ್ಪಟ್ಟವರು ಆದ ಎಷ್ಟೋ ರಾಜರು ನಿನ್ನ ಯಾಗಕ್ಕೆ ಬಂದವರಿಗೆ ಅನ್ನವನ್ನು ಬಡಿಸಿ ಉಪಚರಿಸುತ್ತಿದ್ದುದನ್ನು ನಾನು ಕಂಡೆನು. ಧರ್ಮಪುತ್ರ, ಯಾವಾಗಲೂ ಬಡವರಿಗೂ ಅನಾಥರಿಗೂ ಸೇರತಕ್ಕುದಾಗಿಯೂ ಚಂಚಲ ಸ್ವಭಾವವುಳ್ಳ ಅಂತಹ ನಿನ್ನ ಐಶ್ವರ್ಯವು ಈಗ ಅನ್ಯಾಯವಾಗಿ ಯಾರಿಂದ ಅಪಹರಿಸಲ್ಪಟ್ಟಿತು? ಆ ನಿನ್ನ ಶತ್ರುಗಳ ಪ್ರಾಣವನ್ನು ನಾನೇ ನೀಗಿಸಿ ಆ ಐಶ್ವರ್ಯವನ್ನೆಲ್ಲ ಹಿಂತಿರುಗಿಸುವೆನು. ಬಲರಾಮನು, ಭೀಮಾರ್ಜುನರು, ಅವಳಿ ಮಕ್ಕಳಾದ ಈ ನಕುಲ ಸಹದೇವರು, ಅಕ್ರೂರನು, ಗದನು, ಸಾಂಬನು, ಪ್ರದ್ಯುಮ್ನನು, ಆಹುಕನು, ವೀರನಾದ ದೃಷ್ಟದ್ಯುಮ್ನನು, ಶಿಶುಪಾಲ ಪುತ್ರನು ಇವರೆಲ್ಲರೊಡನೆ ಕಲೆತು ನಾನು ಮುಂದಿನ ಯುದ್ಧದಲ್ಲಿ ಆ ದುರ್ಯೋಧನನನ್ನು, ದುಶ್ಯಾಸನನ್ನು, ಕರ್ಣ ಶಕುನಿಗಳನ್ನು, ಇನ್ನು ಅವರ ಸಹಾಯಕ್ಕಾಗಿ ಬಂದವರೆಲ್ಲರನ್ನು ತೀರಿಸಿ ಬಿಡುವೆನು. ಆಮೇಲೆ ನೀನು ನಿನ್ನ ತಮ್ಮಂದಿರೊಡನೆ ಹಸ್ತಿನಾಪುರದಲ್ಲಿ ಆ ಧೃತರಾಷ್ಟ್ರನ ಐಶ್ವರ್ಯವನ್ನೆಲ್ಲ ಯಥೇಚ್ಛವಾಗಿ ಅನುಭವಿಸುತ್ತಾ ಈ ಭೂಮಿಯನ್ನು ಪಾಲಿಸುತ್ತಿರು ಎಂದನು. ಆಗ ಧರ್ಮಪುತ್ರನು ಆ ವೀರರ ಸಭೆಯಲ್ಲಿ ದೃಷ್ಟದ್ಯುಮ್ನಾದಿಗಳೆಲ್ಲರೂ ಕೇಳುತ್ತಿರುವ ಹಾಗೆ ಕೃಷ್ಣನನ್ನು ಕುರಿತು, ಜನಾರ್ದನ, ಸತ್ಯಪ್ರತಿಜ್ಞನಾದ ನಿನ್ನ ಮಾತನ್ನು ನಾನು ಶಿರಸ ವಹಿಸುವೆನು. ಆದರೆ 13 ವರ್ಷಗಳು ಕಳೆಯುವ ಮೊದಲು ನೀನು ನನ್ನ ಶತ್ರುಗಳ ಮೇಲೆ ಕೈ ಮಾಡಬಾರದೆಂದು ಕೇಳಿಕೊಳ್ಳುವೆನು. ನನ್ನ ಸತ್ಯವನ್ನು ಕಾಪಾಡಬೇಕು. ನಾನು ಎಲ್ಲ ರಾಜರ ಮುಂದೆ ಪ್ರತಿಜ್ಞಾಪೂರ್ವಕವಾಗಿ ಈ ವನವಾಸವನ್ನು ಕೈಗೊಂಡಿರುವೆನು ಎಂದನು. ಧರ್ಮಪುತ್ರನ ಈ ಮಾತನ್ನು ಕೇಳಿದೊಡನೆ ಕೃಷ್ಣನಿಗೆ ಕೋಪ ಉಂಟಾದ ಹಾಗೆ ತೋರಿತು. ಆಗ ದೃಷ್ಟದ್ಯುಮ್ನೇ ಮೊದಲಾದ ವೀರರು ಕಾಲೋಚಿತ ವಾಕ್ಯದಿಂದ ಕೃಷ್ಣನನ್ನು ನೋಡಿ ಧರ್ಮಪುತ್ರನು ಹೇಳಿದುದು ಯುಕ್ತವೇ ಎಂದರು. ಮತ್ತು ಅವರು ಕೃಷ್ಣನು ಕೇಳುತ್ತಿರುವ ಹಾಗೆಯೇ ನಿರ್ದುಷ್ಟೆಯಾದ ದ್ರೌಪದಿಯನ್ನು ನೋಡಿ, ದೇವಿ, ನಿನ್ನ ಕೋಪಾಗ್ನಿಯಿಂದಲೇ ದುರ್ಯೋಧನನು ದಗ್ಧನಾಗುವನು. ಇದು ನಿಶ್ಚಯವು. ನೀನು ದುಃಖಿಸಬೇಡ. ನಾವು ಸತ್ಯವಾಗಿ ನಿನ್ನ ಮುಂದೆ ಪ್ರತಿಜ್ಞೆ ಮಾಡುವೆವು. ಹೇಳೆ ಕೃಷ್ಣೆ, ಆಗ ಆ ರಾಜರ ಸಭೆಯಲ್ಲಿ ಯಾರು ನಿನ್ನ ಸ್ಥಿತಿಯನ್ನು ನೋಡಿ ನಕ್ಕರೋ ಆ ಪಾಪಿ ಕೌರವರ ದೇಹ ಮಾಂಸವನ್ನು ಮಾಂಸಾಹಾರಿ ಪಕ್ಷಿಗಳು, ಕೆನ್ನಾಯಿಗಳು ಕಿತ್ತು ತಿಂದು ರಣರಂಗದಲ್ಲಿ ಎಳೆದಾಡುವುದನ್ನು ನೀನೇ ನೋಡುವೆ. ನಿನ್ನನ್ನು ಸೆಳೆತಂದ ಆ ದುಷ್ಟರ ರುಂಡಗಳನ್ನು ಹದ್ದುಗಳು, ನರಿಗಳು ಎಳೆದಾಡುತ್ತಾ ರಕ್ತಪಾನವನ್ನು ಮಾಡುವವು. ಓ ಪಾಂಚಾಲಿ, ಮಾಂಸಾಹಾರಿ ಜಂತುಗಳಿಂದ ರಣರಂಗದಲ್ಲಿ ಕಿತ್ತು ತಿನ್ನಲ್ಪಡುವ ನಿನ್ನ ಶತ್ರುಗಳ ಶರೀರಗಳನ್ನು ಶೀಘ್ರದಲ್ಲಿ ನೀನೇ ನೋಡುವೆ. ಆ ರಾಜಸಭೆಯಲ್ಲಿ ನಿನ್ನನ್ನು ಸೆಳೆತಂದವರು, ಅದನ್ನು ನೋಡಿ ನಕ್ಕವರು, ಈ ಅನ್ಯಾಯವನ್ನು ನೋಡಿಯೂ ಅಲಕ್ಷ್ಯವಾಗಿ ಸುಮ್ಮನಿದ್ದವರು, ಇವರ ತಲೆಗಳೆಲ್ಲ ನೆಲದಲ್ಲಿ ಉರುಳಾಡಿ ಅವುಗಳಿಂದ ಸೋರುವ ರಕ್ತವನ್ನು ಭೂಮಿಯು ಪಾನ ಮಾಡುವುದನ್ನು ನೋಡುವೆ ಎಂದನು. ರಾಜೇಂದ್ರ, ಅಲ್ಲಿದ್ದವರಲ್ಲಿ ಎಲ್ಲರೂ ಪುರುಷ ಶ್ರೇಷ್ಠರು, ಶಕ್ತಿವಂತರು, ರಾಜಲಕ್ಷಣಗಳಿಂದ ಕೂಡಿದವರು. ಒಬ್ಬೊಬ್ಬರು ಪಾಂಡವರ ಮುಂದೆ ಕಠಿಣ ಪ್ರತಿಜ್ಞೆ ಮಾಡಿರುವರು. ಬಲರಾಮನು, ಕೃಷ್ಣನು, ಅರ್ಜುನನು, ಪ್ರದ್ಯುಮ್ನನು, ಸಾಂಬನು, ಸಾತ್ಯಕಿ, ಭೀಮನು, ನಕುಲ ಸಹದೇವರು, ಕೇಕಯರು, ವಿರಾಟನು, ಪಾಂಚಾಲರು ಮೊದಲಾದ ಮಹಾರಥರೆಲ್ಲರೂ ಧರ್ಮರಾಜನ ಪ್ರಾರ್ಥನೆಯ ಮೇರೆಗೆ 13 ವರ್ಷಗಳವರೆಗೆ ನಿರೀಕ್ಷಿಸುತ್ತಿದ್ದು ಆಮೇಲೆ ಕೃಷ್ಣನನ್ನು ಮುಂದಿಟ್ಟುಕೊಂಡು ಯುದ್ಧ ಸನ್ನದ್ಧರಾಗಿ ಬರುವುದಾಗಿರುವರು. ಮಹಾವೀರರು, ಪ್ರಬಲ ಸೇನಾ ಸಮೇತರು ಆದ ಅವರನ್ನು ಯಾವನು ಎದುರಿಸಬೇಕೆಂದು ಉದ್ದೇಶಿಸುವನು ಅವನು ಕೋಪಗೊಂಡ ಮಹಾಸಿಂಹವನ್ನು ಎದುರಿಸುವಂತೆಯೇ ಹೊರತು ಬೇರೆಯಲ್ಲ ಎಂದನು. ಇದನ್ನು ಕೇಳಿ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ದ್ಯೂತವು ನಡೆಯುವಾಗಲೇ ವಿದುರನು ನನ್ನನ್ನು ನೋಡಿ, ನೀನು ಪಾಂಡವರನ್ನು ಜೂಜಿನಲ್ಲಿ ಜಯಿಸುವುದು ನಿಜವಾದರೆ ಆ ಜಯವು ಕುರುಕುಲಕ್ಕೆ ಭಯಂಕರವಾದ ರಕ್ತಸ್ರಾವದಿಂದ ಮುಗಿಯುವುದು ಇದು ನಿಶ್ಚಯವು ಎಂದು ನನಗೆ ಎಚ್ಚರಿಸಿದ್ದನು. ವಿದುರನು ದೀರ್ಘದೃಷ್ಟಿಯಿಂದ ಹೇಳಿದ ಆ ಭವಿಷ್ಯತ್ತು ಹಾಗೆಯೇ ನಡೆಯುವುದರಲ್ಲಿ ಸಂದೇಹವಿಲ್ಲ. ಪಾಂಡವರ ಪ್ರತಿಜ್ಞಾ ಕಾಲವು ಮುಗಿದೊಡನೆ ಮಹಾಯುದ್ಧವು ಪ್ರಾಪ್ತವಾಗುವುದೆಂದೇ ನನಗೆ ತೋರಿದೆ ಎಂದನು. ಇದು 48ನೆಯ ಅಧ್ಯಾಯವು. ಈ ಅಧ್ಯಾಯದೊಂದಿಗೆ ಇಂದ್ರಲೋಕಾಭಿಗಮನ ಪರ್ವವು ಮುಗಿದುದು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ.